ಅದೇ ಅದೇ ಭಯವಲ್ಲ ಪ್ರಭು, ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ. ಹೋಗು ದೇವ, ನಿನ್ನ ಚರಣಗಳನ್ನು ಮುಟ್ಟಿಬೇಡುವೆನು. ಇಲ್ಲಿಂದ ಸ್ಥಾನವನ್ನು ತ್ಯಾಗ ಮಾಡು, ಸ್ಥಾನವನ್ನು ತ್ಯಾಗ ಮಾಡು, ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು. ನೆಕ್ಸ್ಟ್ ಸರ್ ಹೇಳ. ಇದೆಂತಹ ದುಶ್ಯಕುನ ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೋರ್ವ ಸ್ವರದಂತೆ ಕೇಳು ಬರುತ್ತಿರುವುದಲ್ಲ. ಹಾ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಏನನ್ನೂ ಬರೆದಿರುವೆಯೋ. ಇದೆಂತಹ ದುಶ್ಯಕುನ ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಅಲ್ಲಿ ನಿಲ್ಲಿಸಿ. ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೋರ್ವ ಸ್ವರದಂತೆ ಕೇಳಿ ಬರುತ್ತಿರುವುದಿಲ್ಲ. ಹಾ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನನ್ನು ಬರೆದಿರುವೆಯೋ. ಅಷ್ಟೇ, ಆತರ ಮಾತಾಡಬೇಕು. ಅವಾಗ ಬಂದ ತಕ್ಷಣ ಅವನು ಬರ್ತಾನೆ, ಅಮ್ಮ ಅಮ್ಮ. ಯಾರು ಪುತ್ರ? ಯಾರು? ಅದು ಜೋರ ಮರ್ತ. ಯಾರು 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 ಪುತ್ರ? ಯಾರು ಪುತ್ರ? ಇರ್ಲಿ ಮಾತಾಡಿ. ಯಾರು ಪುತ್ರ? ನಾನು ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿದ್ದೇನೆ. ನಾನು ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿದ್ದೇನೋ. ಸಮೀಪಕ್ಕೆ ಬಾಕುಮಾರ, ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನೇ, ಅವನು ಕುತ್ಕೋತಾನೆ, ಕುತ್ಕೊಂಡ ಮೇಲೆ ಮಾತಿರಿಗಿ ಅವನ್ ಫಸ್ಟೇ ಎದ್ಬೇಡಿ. ಅವನು ಕುತ್ಕೊಂಡಾಗ ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅರ್ಥ ಆಯ್ತಾ? ಈಗ ಅವನ್ ಕುತ್ಕೊಂಡಾಗ ಈ ಮಾತು ಹೇಳ್ಬೇಕು. ಒಟ್ಟಿಗೆ ಹೇಳ್ಬಿಟ್ಟಿರ ಆಮೇಲೆ ಅವ್ನು ಕುತ್ಕೋಬೇಕು. ಅವಾಗ ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ನನ್ನ ಪುತ್ರನಿಗೆ ಯಾವ ಅಮಂಗಲವೂ ಆಗದಿರಲಿ. ಈಗ ಅವನು ಎದ್ದುಬಿಟ್ಟು ಅವನ ಇಷ್ಟ, ಅಮ್ಮ ಈಗ ನಾನು ಯುದ್ಧ ಚೌಡಗನು, ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ, ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಬಲವಿರುವ ತನಕ ಯುದ್ಧದ ಸಲುವಾಗಿ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಮಾತೆ? ತಿಳಿದಿರುವೆನು, ಆದರೆ ಅದನ್ನು ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಎಂದು ಭಾವಿಸಿದ್ದೇನು. ನೀನು ನಿಜವಾಗಿಯೂ ಯುದ್ಧವನ್ನು ಪ್ರಾರಂಭಿಸುವೆ ಎಂದು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ. ನೀನು ಯುದ್ಧದ ಚಿಂತೆಯನ್ನು ಬಿಡು, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು ಕುಮಾರ. ಇಂತ ಅಪೌರ ವಾಕ್ಯ ಈಗ ಅಮ್ಮ ಧರ್ಮವನ್ನು ಪಾಲನೆ ಮಾಡುವನು ಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು ಮಾಡಿ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಅಧಿಕಾರವಿದೆ. ಅಮ್ಮ, ನನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡುತ್ತಾಯಿ. ಆಡಿದೆ.